ಒಬ್ಬ ವ್ಯಕ್ತಿಯ ಒಳ್ಳೆ ಕೆಲಸಗಳನ್ನು ಗುರುತಿಸಬೇಕು ಅಂತಂದರೆ ಆ ವ್ಯಕ್ತಿ ಸಾಯಲೇಬೇಕಾ? ನಮಸ್ಕಾರ. ತುಂಬ ಬೇಜಾರಾಯಿತು ಕಣ್ರಿ ಇವತ್ತು ಆಗಿದ ಆ ಘಟನೆನ ಕೇಳಿ. ಒಬ್ಬ ಒಳ್ಳೆ ನಟ, ಒಬ್ಬ ಅತ್ಯುತ್ತಮ ಕಲಾವಿದ, ಅದಕ್ಕಿಂತ ಹೆಚ್ಚಾಗಿ ಕಿಂಚಿತ್ತು ಕಲ್ಮಶ ಇರದಂತಹ ಅದ್ಭುತವಾದ ಹ್ಯೂಮನ್ ಬೀಯಿಂಗ್ನ ಕನ್ನಡಿಗರು ದೈಹಿಕವಾಗಿ ಕಳ್ಕೊಂಡಿದ್ದೀವಿ. ತುಂಬ ಬೇಜಾರಾಗೋ ವಿಚಾರ ಏನಂತಂದರೆ, ಅವರು ಬದುಕಿದ್ದಾಗ ಅವ್ರಿಗೆ ಸಿಗಬೇಕಾದ ಪ್ರೇಕ್ಷಕರ ಪ್ರೀತಿ ಅಭಿಮಾನ ಅವರು ಸತ್ತ ಮೇಲೆ ಸಿಗ್ತಾ ಇದೆ. ಅವರು ಒಬ್ಬ ಅದ್ಭುತ ಕಲಾವಿದ ಅಂತ ಜನಕ್ಕೆ ಗೊತ್ತು, ಆದರೆ ತುಂಬ ಜನಕ್ಕೆ ಗೊತ್ತಿಲ್ಲ. ಅದಕ್ಕೆ ಅಂತಲೇ ಇವತ್ತು ಅವರ ಸಿನಿಮಾಗಳಲ್ಲಿ ನೋಡಲೇಬೇಕಾದ ಸಿನಿಮಾಗಳನ್ನು ಹೇಳ್ತಾ ಇದ್ದೀವಿ. ದಯವಿಟ್ಟು ನಮಗೋಸ್ಕರ ಅಲ್ಲದೇ ಇದ್ದರೂ ಅವ್ರಿಗೋಸ್ಕರ ಈ ವಿಡಿಯೋನ ನೋಡಿ, ಈ ಸಿನಿಮಾಗಳನ್ನು ನೋಡಿ. ಥಿಯೇಟರ್ಗಳಲ್ಲಿ ಅಂತೂ ನಾವು ಅವರ ಸಿನಿಮಾಗಳನ್ನು ನೋಡಿ ಅವರಿಗೆ ಸಿಗಬೇಕಾದ ಮರ್ಯಾದೆನ ಕೊಡಲಿಲ್ಲ. ಅಟ್ಲೀಸ್ಟ್ ಈಗಲಾದರೂ ಆ ಕೆಲಸನ ಮಾಡೋಣ. ಸಾಲಿನಲ್ಲಿ ಮೊದಲನೇ ಸಿನಿಮಾ ಬಂದು ನಾನು ಅವನಲ್ಲ ಅವಳು. ನ್ಯಾಷನಲ್ ಅವಾರ್ಡ್ ವಿನ್ನಿಂಗ್ ಸಿನಿಮಾ ಇದು. ಆದರೆ ಈಗಲೂ ಎಷ್ಟೊಂದು ಜನ ಈ ಸಿನಿಮಾನ ನೋಡಿಲ್ಲ. ಸಿನಿಮಾದ ಕತೆ ಎಷ್ಟು ಸೂಕ್ಷ್ಮವಾಗಿದೆಯೋ ಸಿನಿಮಾದಲ್ಲಿ ಸಂಚಾರಿ ವಿಜಯ್ ಅವರ ಆ್ಯಕ್ಟಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಘಟಿಸ್ಬೇಕು ಈ ಥರದ ಕ್ಯಾರೆಕ್ಟರ್ನ ಪ್ಲೇ ಮಾಡೋಕೆ. ವಿದ್ಯಾ ಅನ್ನೋ ಮಂಗಳಮುಖಿಯ ಜೀವನಾಧಾರಿತ ಸಿನಿಮಾ ಇದು. ನೋಡಿಲ್ಲ ಅಂತಂದರೆ ಯೂಟ್ಯೂಬ್ನಲ್ಲೇ ಸಿಗುತ್ತೆ, ಹೋಗಿ ನೋಡಿ. ಎರಡನೇ ಸಿನಿಮಾ ಕೃಷ್ಣ ತುಳಸಿ. ನಿಜ, ಕಣ್ಣು ಕಾಣಿಸ್ತೇ ಇರೋರ ಜೀವನ ಕಷ್ಟನೇ, ಆದರೆ ಕಣ್ಣು ಇದ್ದರೂ ಕೂಡ ಕಣ್ಣು ಇಲ್ಲದೇ ಇರೋರ ಥರ ಆ್ಯಕ್ಟ್ ಮಾಡೋದು, ಅವರ ಭಾವನೆಗಳನ್ನು ಆ್ಯಕ್ಟಿಂಗ್ ಮುಖಾಂತರ ತೋರಿಸೋದು ಕೂಡ ಅಷ್ಟೇ ಕಷ್ಟ. ಆ ಕಷ್ಟದ ರೋಲ್ನ ಸಂಚಾರಿ ವಿಜಯ್ ಅವರು ತುಂಬ ಚೆನ್ನಾಗಿ ಪ್ಲೇ ಮಾಡಿದ್ದಾರೆ. ಸಿನಿಮಾದ ಕತೆ ಇಷ್ಟೆ, ಕಣ್ಣು ಕಾಣಿಸ್ತಾ ಇರೋ ಒಂದು ಹುಡುಗ ಹುಡುಗಿ ಮಧ್ಯೆ ಪರಿಚಯ ಆಗಿ ಪ್ರೀತಿ ಹುಟ್ಟುತ್ತೆ. ಆದರೆ ಇಬ್ರಿಗೂ ತಾವು ಪ್ರೀತಿ ಮಾಡ್ತಾ ಇರೋರಿಗೂ ಕೂಡ ಕಣ್ಣು ಕಾಣಿಸೋದಿಲ್ಲ ಅನ್ನೋ ವಿಚಾರ ಗೊತ್ತಿರಲ್ಲ. ಇದರ ನಂತರ ಏನಾಯಿತು ಅನ್ನೋದೇ ಸಿನಿಮಾ. ಯೂಟ್ಯೂಬ್ನಲ್ಲೇ ಸಿನಿಮಾ ಇದೆ, ನೋಡಿ. ನಿಜವಾಗ್ಲೂ ಹೀರೋ ಮತ್ತು ಹೀರೋಯಿನ್ ಆ್ಯಕ್ಟಿಂಗ್ಗೆ ಫಿದಾ ಆಗ್ತೀರ. ಮೂರನೇ ಸಿನಿಮಾ ಹರಿವು. ಎಮೋಷ್ನಲ್ ಕ್ಯಾರೆಕ್ಟರ್ನ ಕೊಟ್ಟರೆ ಸಂಚಾರಿ ವಿಜಯ್ ಅವರು ಯಾವ ಮಟ್ಟಕ್ಕೆ ಪಾತ್ರದೊಳಗೆ ಪರಕಾಯ ಪ್ರವೇಶನ ಮಾಡ್ತಾರೆ ಅಂತ ಗೊತ್ತಾಗಬೇಕು ಅಂತಂದರೆ ನೀವು ಈ ಸಿನಿಮಾನ ನೋಡಿ. ಸಿನಿಮಾದ ಕತೆ ಬಂದು ಒಬ್ಬ ರೈತನ ಮಗನಿಗೆ ಒಂದು ದೊಡ್ಡ ಕಾಯಿಲೆ ಬಂದು ನರಳ್ತಾ ಇರ್ತಾನೆ. ನಂತರ ಚಿಕಿತ್ಸೆಗೆ ಅಂತ ಅವನ ತಂದೆ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾನೆ. ಅವರಪ್ಪ ಕರ್ಕೊಂಡು ಹೋದ ಮೇಲೆ ಆ ಹುಡುಗ ಅಲ್ಲಿ ಬದುಕಲ್ಲ. ಆ ಹುಡುಗನ ದೇಹನ ತರಿಸೋದೇ ಸಿನಿಮಾದ ಕತೆ. ಇದನ್ನು ನೋಡಿ ಕಣ್ಣೀರು ಹಾಕದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಯೂಟ್ಯೂಬ್ನಲ್ಲೇ ಈ ಸಿನಿಮಾ ಇದೆ. ಮನ್ಸೂರೆ ಅವರ ಒನ್ ಆಫ್ ದ ಮೋಸ್ಟ್ ಅಂಡರ್ ರೇಟೆಡ್ ಸಿನಿಮಾ ಇದು. ತಪ್ಪದೇ ನೋಡಿ, ಮಿಸ್ ಮಾಡ್ಕೋಬೇಡಿ. ನೆಕ್ಸ್ಟ್ ನಾತಿಚರಾಮಿ. ಒಬ್ಬ ವಿಧವೆಯ ಲೈಫಲ್ಲಿ ಮತ್ತು ಅವಳ ಮನಸ್ಸಲ್ಲಿ ಆಗೋ ಸೂಕ್ಷ್ಮ ವಿಚಾರಗಳನ್ನು ಅದ್ಭುತವಾಗಿ ಸ್ಕ್ರೀನ್ ಮೇಲೆ ಪ್ರೆಸೆಂಟ್ ಮಾಡಿದ್ದಾರೆ. ಇದರಲ್ಲೂ ಕೂಡ ವಿಜಯ್ ಅವರ ಆ್ಯಕ್ಟಿಂಗ್ ತುಂಬಾ ಚೆನ್ನಾಗಿದೆ. ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸ್ನಲ್ಲಿ ಈ ಸಿನಿಮಾ ಸಿಗುತ್ತೆ, ಹೋಗಿ ನೋಡಿ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಈ ಸಿನಿಮಾದ ಕತೆ ಹೇಳಿದ್ರೆ ಜಾಸ್ತಿ ಬಿಟ್ಕೊಟ್ಟಂಗಾಗತ್ತೆ. ಸಿಂಪಲ್ಲಾಗಿ ಹೇಳೋದಾದರೆ ಎರಡು ದಂಪತಿಗಳ ನಡುವೆ ನಡೆಯೋ ಕತೆ ಇದು. ಸಿನಿಮಾದಲ್ಲಿ ಹಾರರ್ ಇದೆ, ಸಸ್ಪೆನ್ಸ್ ಇದೆ, ಕೊನೆಯಲ್ಲಿ ಯಾರು ಆಟಕ್ಕೆ ಇರ್ತಾರೆ ಯಾರು ಲೆಕ್ಕಕ್ಕೆ ಇರಲ್ಲ ಅನ್ನೋದನ್ನ ಮೂವಿಲಿ ನೋಡಿ ತಿಳ್ಕೊಳ್ಳಿ. ಅಮೆಜಾನ್ ಪ್ರೈಮ್ನಲ್ಲಿ ಈ ಸಿನಿಮಾ ಸಿಗುತ್ತೆ, ಹೋಗಿ ನೋಡಿ. ಕೊನೆಯದಾಗಿ ಒಂದು ಹೇಳೋಕೆ ಇಷ್ಟಪಡ್ತೀನಿ, ಇಲ್ಲಿಂದ ಎಲ್ಲರೂ ಒಂದಲ್ಲ ಒಂದು ದಿನ ಹೋಗಲೇಬೇಕು. ಮನುಷ್ಯ ಸತ್ತ ಮೇಲೆ ಅವನ ಕೆಲಸಗಳನ್ನು ನೋಡಿ ಹೊಗಳೋದಕ್ಕಿಂತ ಬದುಕಿದ್ದಾಗ ಅದೇ ಕೆಲಸನ ಮಾಡಿದರೆ ಸಾಯೋ ಆ ಜೀವಕ್ಕೆ ನೆಮ್ಮದಿ ಆದರೂ ಸಿಗುತ್ತೆ. ಸಂಚಾರಿ ವಿಜಯ್ ಅವರೇ, ನೀವು ನಮ್ಮನ್ನು ಬಿಟ್ಟು ಹೋಗಿರ್ಬೋದು, ಆದರೆ ನಿಮ್ಮ ಸಿನಿಮಾಗಳು ಕನ್ನಡ ಸಿನಿಮಾ ಇಂಡಸ್ಟ್ರಿ ಇರೋವರೆಗೂ ಇದ್ದೇ ಇರುತ್ತೆ. ನಿಮ್ಮ ಆತ್ಮಕ್ಕೆ ಶಾಂತಿ ಸಿಗಲಿ. ದಯವಿಟ್ಟು ನೀವು ನನ್ನ ವಿಡಿಯೋಗೆ ಲೈಕ್ ಮಾಡದೇ ಇದ್ದರೂ ಪರವಾಗಿಲ್ಲ, ಅವರ ಈ ಸಿನಿಮಾಗಳನ್ನು ಅವರ ಒಳ್ಳೊಳ್ಳೆ ಕೆಲಸಗಳನ್ನು ನೋಡಿ ಸಾಕು. ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಬಾಯ್.